ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರಿನ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿರುವ ಉದ್ಯಾನವನಕ್ಕೆ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸುಲಗತ್ತಿ ನರಸಿಂಹರವರ ಹೆಸರನ್ನ ನಾಮಕರಣ ಮಾಡಲಾಯಿತು ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಸುಲಗಿತ್ತಿ ನರಸಿಂಹರವರ ಹೆಸರನ್ನ ಪಾಲಿಕೆ ಮುಂಭಾಗದ ಉದ್ಯಾನವನಕ್ಕೆ ಇಡಲು ಕಳೆದ 4 ತಿಂಗಳ ಹಿಂದೆ ತೀರ್ಮಾನಿಸಲಾಗಿತ್ತು ಪಾಲಿಕೆಯ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಡಾಕ್ಟರ್ ಸುಲಗಿತ್ತಿ ನರಸಿಂಹರವರ ಹೆಸರನ್ನ ಉದ್ಯಾನವನಕ್ಕೆ ಅಧಿಕೃತವಾಗಿ ನಾಮಕರಣ ಮಾಡಲಾಯಿತು ಇನ್ನು ಪಾಲಿಕೆಯ ಆಯುಕ್ತರಾದ ರೇಣುಕಾ ಉಪಮೇಯರ್ ನಾಜಿಮಾಭಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ಪಾಲಿಕೆಯ ಸದಸ್ಯರುಗಳ ಸಮಕ್ಷಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಾನಗರ ಪಾಲಿಕೆಯ ಈ ಒಂದು ಉದ್ಯಾನವನಕ್ಕೆ ನಮ್ಮ ಹಿರಿಯ ಮಹಾತಾಯಿ ಅಂತ ಹೇಳಬೇಕಾಗುತ್ತದೆ ಈ ಜಿಲ್ಲೆಯಲ್ಲಿ ಯಾರು ಮಾಡಲಾಗದಂತ ಕೆಲಸವನ್ನ ಸೂಲಗಿತ್ತಿ ತನದಿಂದ ಮಾಡಿ ಸುಮಾರು 15,000 ಮಕ್ಕಳ ಜನನ ಆಗೋದಕ್ಕೆ ಉತ್ತಮವಾದಂತ ಎರಿಗೆ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲೂ ಅವರು ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ಹೆಣ್ಣುಮಗಳು ಅಂತ ಹೇಳಬೇಕು ಯಾಕೆಂದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಇವರ ಹೆಸರನ್ನ ಶಾಶ್ವತವಾಗಿ ಈ ಒಂದು ಪಾರ್ಕಿಗೆ ಹಿಟ್ಟು ಅದನ್ನ ಸರ್ಕಾರಕ್ಕೆ ಕಳುಹಿಸಿ ಅನುಮೋದನೆ ಪಡೆದು ಇವತ್ತು ಅದನ್ನ ಪ್ರಾರಂಭ ಮಾಡ್ತಾ ಇರುವಂತ ಈ ಮಹಾನಗರಪಾಲಿಕೆಯ ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಮತ್ತು ಎಲ್ಲ ಮಹಾನಗರಪಾಲಿಕೆಯ ಸದಸ್ಯರು ಮತ್ತು ಆಯುಕ್ತರು ಇವರೆಲ್ಲರಿಗೂ ಕೂಡ ಒಂದು ಹೆಸರು ಇಡ್ತಾ ಇದೆ ಪಾರ್ಕ್ಗೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಇವರು ಒಂದು ಪ್ರಸಿದ್ಧ ಒಂದು ವ್ಯಕ್ತಿ ಯಾಕೆಂದರೆ ಸುಲಗಿತ್ತಿ ನರಸಿಂಹ ಅವರು ಪರಿಸರ ಬಗ್ಗೆ ವಿಶೇಷವಾಗಿ ಕಾಲೇಜು ಓಡಿಸಿದ್ದಾರೆ ಅದರಲ್ಲಿ ಮರಗಳನ್ನು ಹಾಕಿಸೋದಾಗಲಿ ಮತ್ತು ಗಿಡಗಳನ್ನು ಬೆಳೆಸೋದಾಗಲಿ ಎಲ್ಲ ಮಾಡಿದ್ದಾರೆ ಇವಾಗ ನಾವು ತುಮಕೂರು ಸಿಟಿಯ ಸುತ್ತಮುತ್ತಲು ನೋಡಿದಾಗ ಮಲೆನಾಡು ಥರ ಗೋಚರವಾಗುತ್ತೆ ನೆನೆ ನಾನು ಎಬ್ಬಕ್ಕಾಗಿ ಹೋಗಿದ್ದೆ ನಮ್ಮ ಪೌರಕಾರ್ಮಿಕರಿಗೆ ಲ್ಯಾಂಡ್ ಕೊಟ್ಟಿದ್ದರು ಅದನ್ನು ನೋಡ್ಕೊಂಡು ಬರೋಕೆ ಹೋದಾಗ ನಮಗೆ ಒಂಥರ ಮಲೆನಾಡಿಗೆ ಹೋಗಿದ್ದೀವಿ ಅನಿಸ್ತು ನೆನೆ ಎಲ್ಲ ಒಂದು ಅರ್ಧ ದಿವಸ ನಮ್ಗೆ ಅಷ್ಟು ಪರಿಸರನೂ ಚೆನ್ನಾಗಿತ್ತು ಎಲ್ಲ ಒಂದು ಒಳ್ಳೆಯ ಗಿಡಗಳೆಲ್ಲ ಜನ ಬೆಳೆಸಿದ್ದಾರೆ ಅಡಿಕೆ ಮತ್ತು ತೆಂಗು ಎಲ್ಲ ಇದು ಇವರ ಒಂದು ಮಾರ್ಗದರ್ಶನದ ಅಂತ ಹೇಳ್ಬೋದು ಮತ್ತು ಇವ್ರಿಗೆ ಓಕೆ ಮಾಡಿಸಿದ್ದಾರೆ ಆಮೇಲೆ ಇನ್ನೊಂದು ಏನಂದರೆ ಇವ್ರಿಗೆ ಪದ್ಮಶ್ರೀ ಒಂದು ಅವಾರ್ಡ್ ಕೂಡ ಬಂದಿದೆ ಅದು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರುವಂಥದ್ದು ಇವರಂತಹ ಸಾಮಾಜಿಕ ಒಂದು ಸೇವೆ ಮಾಡಿದ್ದಾರೆ ಇದೆಲ್ಲದಕ್ಕೂ ತುಂಬ ಜನಕ್ಕೆ ಅನುಕೂಲವಾಗಿದೆ ಇದನ್ನು ನಮ್ಮ ಕಾರ್ಪೊರೇಷನಲ್ಲಿ ಕೂಡ ರೆಸಲ್ಯೂಷನ್ ಮಾಡಿ ನಾವು ಹೆಸರಿಡಬೇಕಾದ ಸರ್ಕಾರದ ಅನುಮೋದನೆ ಕೂಡ ತಗೊಳ್ಬೇಕಾಗುತ್ತೆ ಸರ್ಕಾರಕ್ಕೆ ಕಳಿಸಿ ಕೂಡ ನಮ್ಮ UDDಯಿಂದ ಕೂಡ ಅಪ್ರೂವಲ್ ಆಗಿ ಬಂದಿದೆ ಆಮೇಲೆ ನಮ್ಮೆಲ್ಲ ಕೌನ್ಸಿಲು ಎಲ್ಲ ಒಂದು ಅನುಮೋದನೆ ತಗೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ನಾವು ಅಂದರೆ ಜಿಲ್ಲೆಗೋಸ್ಕರ ಕಷ್ಟಪಟ್ಟಿರೋರನ್ನ ಹೆಸರನ್ನು ನೆನೆಸ್ಕೊಳ್ಳೋದು ಎಲ್ಲ ಒಂದು ಒಳ್ಳೆಯ ಸಂತೋಷಕರ ಸಂಗತಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪಾಲಿಕೆಯ ಸದಸ್ಯರುಗಳಾದ ಸೈಯದ್ ನಯಾಜ್ ಜೆ ಕುಮಾರ್ ಗಿರಿಜಾ ದನಿಯಾ ಕುಮಾರ್ ಲಕ್ಷ್ಮೀ ನರಸಿಂಹರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕಮಲಾ ಗಂಗಾ ಹನುಮಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಪ್ಪ ಸಾಹಿತಿ ಕವಿತಾ ಕೃಷ್ಣ ಸುಲಗಿತ್ತಿ ನರಸಿಂಹರವರ ಪುತ್ರ ಪಾವಗಡ ಶ್ರೀರಾಮ್ ವಾಲೇಚಂದ್ರು ಸೇರಿದಂತೆ ಪ್ರಮುಖರು ನರಸಿಂಹರವರ ಭಾವಚಿತ್ರಕ್ಕೆ ಗುಣಗಾನ ಮಾಡಿದರು ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಬರಡು ನಾಡು ಎಂದು ಕುಖ್ಯಾತಿ ಪಡೆದಿದ್ದ ಜಿಲ್ಲೆಗೆ ವರುಣನ ಅವಾಂತರ ಹೆಚ್ಚಾಗಿತ್ತು ಇನ್ನೇನು ಕಡಿಮೆ ಆಯಿತು ಎಂದು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಜನರಿಗೆ ಈಗ ಜೀವದ ಭಯ ಕಾಡುತ್ತಿದೆ ಹೇಗೋ ಜೀವ ಉಳಿಸಿಕೊಂಡರೆ ಸಾಕು ಎಂದು ಮನೆಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗುತ್ತಿದ್ದಾರೆ ಮಕ್ಕಳು ಶಾಲೆಗೆ ಹೋಗಲು ಹೆದರುವಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಎಲ್ಲಿ ಈ ಸ್ಥಳ ಅಂತೀರಾ ಈ ವರದಿ ನೋಡಿ ಹೀಗೆ ಮನೆಯೆಲ್ಲಾ ಬಿರುಕು ಮಕ್ಕಳು ಶಾಲೆಯಿಂದ ಹೊರಗೆ ಬಂದು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶೆಟ್ಟಿಗೆರಿ ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ಎರಡು ಬಾರಿ ಭೂಕಂಪನದ ಹಿನ್ನೆಲೆಯಲ್ಲಿ ಮಕ್ಕಳು ಶಾಲೆಯ ಒಳಗೆ ಹೋಗಲು ಹೆದರುತ್ತಿದ್ದಾರೆ ನಾವು ಕೊಠಡಿಯ ಒಳಗೆ ಬರುವುದಿಲ್ಲ ಶಾಲೆಯವರೆಗೆ ಪಾಠ ಮಾಡಿ ಇಲ್ಲದಿದ್ದರೆ ನಾವು ಶಾಲೆಗೆ ಬರುವುದಿಲ್ಲ ಎಂದು ಮಕ್ಕಳು ತಮ್ಮ ಶಿಕ್ಷಕರ ಬಳಿ ಅಳಲನ್ನು ತೋಡಿಕೊಂಡಿದ್ದಾರೆ ಹೀಗಾಗಿ ಮರದ ಕೆಳಗೆ ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯ ಕೊಠಡಿಯ ಜೊತೆಗೆ ಬೋರ್ಡ್ ಸಹ ಬಿರುಕು ಬಿಟ್ಟಿದ್ದು ಶಾಲಾ ಶಿಕ್ಷಕರು ಸಹ ಹೆದರಿದ್ದಾರೆ ಇನ್ನು ಗ್ರಾಮದಲ್ಲಿ ಮನೆಗಳ ಗೋಡೆಯೂ ಬಿರುಕು ಬಿಟ್ಟಿವೆ ಜನರು ಭಯಭೀತರಾಗಿ ಊರು ಬಿಟ್ಟು ಬೇರೆ ಊರಿಗೆ ಹೋಗುತ್ತಿದ್ದಾರೆ ಹೇಗಾದರೂ ಸರಿ ನಾವು ನಮ್ಮ ಪ್ರಾಣವನ್ನು ಉಳಿಸಿಕೊಂಡರೆ ಸಾಕು ಎನ್ನುವ ಸ್ಥಿತಿಯಲ್ಲಿ ಜನರು ಇದ್ದಾರೆ ಗ್ರಾಮದಲ್ಲಿ ಭೂಕಂಪನ ಆದಾಗ ಭೂಮಿಯಿಂದ ಬಂದ ಭಯಾನಕ ಶಬ್ದದಿಂದ ಭಯಭೀತರಾಗಿದ್ದಾರೆ ಈಗ ಜನ ಮನೆಯಲ್ಲಿ ನೆಮ್ಮದಿಯಿಂದ ಕಾಲ ಕಳೆಯಲು ಆಗುತ್ತಿಲ್ಲ ಮನೆಯ ಚಾವಣಿಯ ಕೆಳಗೆ ಕುಳಿತುಕೊಳ್ಳಲು ಜೀವ ಭಯ ಕಾಡುತ್ತಿದೆ
ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೆಟ್ಟಿಗೆರೆ ಶಾಲೆ ನಿನ್ನೆ ಎರಡೂವರೆಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡಿದ್ವು ಒಳಗಡೆ ಕೂತ್ಕೊಂಡು ಪಾಠ ಮಾಡ್ತಾ ಇದ್ರೆ ಭಾರಿ ಶಬ್ದ ಆಯಿತು ಜೋರಾಗಿ ಆ ಶಬ್ದ ಆದಾಗ ನಮಗೆಲ್ಲನೂ ಭಯ ಆಗೋಯ್ತು ಆ ಥರ ಶಬ್ದ ನಾವು ಯಾವತ್ತೂ ಕೇಳೇ ಇಲ್ಲ ಒಂಥರ ಹೊಸ ಅನುಭವ ಅದು ಆ ಮಕ್ಕಳು ಆಮೇಲೆ ನಮಗೆ ಹೇಳಿದ್ರು ಸರಿ ಭೂಕಂಪದ ಶಬ್ದ ಸರಿ ಇದು ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಹಂಗೆ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಆಚೆ ಕಡೆ ಕರ್ಕೊಂಬಂದ್ವಿ ಆಚೆ ಕಡೆ ಕರ್ಕೊಂಬಂದ್ರೆ ಎಲ್ಲ ಮಕ್ಕಳೆಲ್ಲನೂ ಭಯಭೀತ ಆಗಿ ಮಕ್ಕಳಿಗೆಲ್ಲ ಭಯ ಆಗೋಯ್ತು ಹಂಗೇನೆ ಓ ಅಂತ ಹೇಳ್ಬಿಟ್ಟು ಹತ್ಕೊಂಡು ಅಳ್ತಾಯಿದ್ರು ಆಮೇಲೆ ನಾವು ಕೂರಿಸ್ಬಿಟ್ಟು ಸಮಾಧಾನ ಮಾಡಿ ಆಮೇಲೆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿದ್ವಿ ಫೋನ್ ಮಾಡಿ ಅವ್ರಿಗೆಲ್ಲ ಬಂದರು ಪೇರೆಂಟ್ಸ್ ಹಂಗೆ ಇಮ್ಮಿಡಿಯೇಟಾಗಿ ಬಂದರು ಬಂದಿದ್ದಾದಮೇಲೆ ಅವ್ರ ಮನೆಗೆಲ್ಲ ಕಳಿಸ್ಬಿಟ್ವಿ ಕಳಿಸ್ಬಿಟ್ಟು ಆಮೇಲೆ ರಾತ್ರಿಗೆಲ್ಲ ನಾನು ಫೋನ್ ಮಾಡಿದೆ ನನಗೆ ಪೇರೆಂಟ್ಸು ಸರ್ ನಾಳೆ ಸ್ಕೂಲ್ ಇದೆಯಾ ಏನು ಅಂತೇಳ್ಬಿಟ್ಟು ಇಲ್ಲ ನಾನು ಬರ್ತೀನಿ ಸ್ಕೂಲ್ ಇದೆ ಅಂತೇಳ್ಬಿಟ್ಟು ಹೇಳಿದೆ ಹೇಳಿದ್ರೆ ಇಲ್ಲ ಸರ್ ನಾವು ಇವತ್ತೇ ನಾವು ಊರು ಬಿಟ್ಬಿಟ್ಟು ನಮ್ಮ ಪೇರೆಂಟ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಹೇಳಿದ್ರು ಇಲ್ಲಪ್ಪ ಸ್ಕೂಲ್ ಆ ಥರ ಏನಿಲ್ಲ ಸ್ಕೂಲ್ ಇರುತ್ತೆ ಬನ್ನಿ ಅಂತೇಳ್ಬಿಟ್ಟು ಧೈರ್ಯ ಮಾಡಿ ಬೆಳಗ್ಗೆ ಬಂದ್ವಿ 10 ಗಂಟೆಗೆ ಬಂದರೆ ಶಾಲೆಗೆ ಮಕ್ಕಳು ಬಂದಿರಲಿಲ್ಲ ಆಮೇಲೆ ನಾನು ಬಂದು ಎಲ್ಲ ಮಕ್ಕಳಿಗೆಲ್ಲ ಸಮಾಧಾನ ಮಾಡಿ ಎಲ್ಲ ಕರ್ಕೊಂಬಂದೆ ಕರ್ಕೊಂಬಂದರೆ ಅವರ ಪೇರೆಂಟ್ಸ್ ಎಲ್ಲ ಬಂದು ಹೇಳಿದ್ರು ಸರ್ ಒಳಗಡೆ ಬೇಡ ದಯವಿಟ್ಟು ಒಳಗಡೆ ಮತ್ತು ಇವತ್ತು ನನಗೆ ಒಂದು 7 ದಿವಸ ಆ ಥರ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಆಚೆ ಕಡೆ ಪಾಠ ಮಾಡಿದ್ರೆ ಮಾತ್ರ ಕಳಿಸ್ತೀವಿ ಸರ್ ಅಂತೇಳ್ಬಿಟ್ಟು ಹೇಳಿದ್ರು ಆಯ್ತಪ್ಪ ಇವತ್ತು ನೋಡೋಣ ಅಂತೇಳ್ಬಿಟ್ಟು ನಾನು ಆಚೆ ಕಡೆ ಕರ್ಕೊಂಬಂದು ಪಾಠ ಮಾಡ್ತಾಯಿದ್ದೀನಿ ನಿಮ್ಮ ಹೆಸರು ನಾನು ಪ್ರಭಾಕರೇನು ಹೆಚ್ಎಮ್ಒ ಇಲ್ಲ GHP ಶೆಟ್ಟಿಗಾರ ಅಣ್ಣ ನಿನ್ನೆ ಎರಡು ಕಾಲಲ್ಲಿ ಅಂಗಡಿಯಲ್ಲಿ ಕೂತಿದ್ವಿ ನಾವು ಅಂಗಡಿಯಲ್ಲಿ ಕೂತಿದ್ದಾಗ ಏನು ವಿಪರೀತ ಗುಬ್ಬಿಳು ಬಂದ್ಬಿಡ್ತು ಸರ್ ಗುಬ್ಬಿಳು ಅಂದಾಗ ಈಚೆ ಬರಬೇಕು ಅಂದರೆ ಈಚೆ ರೇಖೆಗಳ ಗುಬ್ಬಿಳು ಬಂದ್ಬಿಡ್ತು ನಾವೆಲ್ಲ ಎಲ್ಲ ಜನಗಳು ಆಚೆ ಬಂದ್ಬಿಟ್ರು ಗೋಡೆಗಳೆಲ್ಲ ಸೀಳ್ಬಿಟ್ಟೈತೆ ಆ ಬೈಕ್ಗೋಸ್ಕರ ಒಳಗಡೆ ನೋಗಿಲ್ಲ ಸರ್ ತುಂಬ ಹೊತ್ತು ನಾವು 4 ಗಂಟೆ ಆಚೆನೇ ಇದ್ದೀವಿ ಎಲ್ಲ ಮನೆಗಳೆಲ್ಲ ಊರ ಜನ ಎಲ್ಲ ಆಚೆಗೆ ಬಂದ್ಬಿಟ್ರು ಬೈಕ್ಗೋಸ್ಕರ ಏನು ಶಬ್ದ ಅಂತೀರಾ ಕೇಳೋಕ್ಕಾಗಲ್ಲ ಸರ್ ವಿಪರೀತ ಶಬ್ದ ಬಂದ್ಬಿಡ್ತು ನಾನು ಎಲ್ಲ ಊರೆಲ್ಲ 4-5 ಗಂಟೆ ಆಚೆನೇ ಇದ್ದೀವಿ ತಿರುಗಿ ಮನೆಗೆ ಬರೋಕ್ಕೂ ಭಯ ಆಯ್ತು ಸರ್ ಸರಿ ರಾತ್ರಿ 12 ಗಂಟೆ ಏನೋ ಆಯ್ತಂತೆ ನಾವು ಮಲಗಿಬಿಟ್ಟಿದ್ವಾ ಒಳಗಡೆ ಹೋಗೋಕ್ಕೂ ಭಯ ನಮ್ಮ ಯಜಮಾನ್ರು ಎಬ್ಬರಿಸಿಲ್ಲ ನಿನ್ನ ರಾತ್ರಿ ಕೂಡ ಆಯಿತು ನಿಮ್ಮನ್ನ ಎಬ್ಬರಿಸಿಲ್ಲ ಅಂದರು ರಾತ್ರಿ ಕೂಡ ಈ ಥರ ಭಯ ಆಗ್ತೇನೆ ಸರ್ ವಿಪರೀತ ಭಯ ಆಗ್ತೈತೆ ಮನೆಗೆ ಹೋಗೋಕ್ಕೂ ಭಯ ಊರಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಊರಲ್ಲಿ ಜನಗಳು ಭಯಕ್ಕೋಸ್ಕರ ಓಡೋಗ್ತಾರೆ ಸರ್ ಹಂಗೆ ಮನೆ ಊರುಗಳು ಬಿಟ್ಟೆ ಹೋಗ್ತಾವ್ರೆ ಹಸುಗಳು ಎಲ್ಲ ಇರೋರು ಒಬ್ಬೊಬ್ರು ಹಸುಗಳು ನಡ್ಕೊಳೋದು ಮಕ್ಕಳನ್ನ ಎತ್ಕೊಂಡು ಊರುಗಳು ಬಿಟ್ಟೆ ಹೋಗ್ತಾ ಇದ್ದಾರೆ ಇನ್ನು ಜಿಲ್ಲೆಯಲ್ಲಿ ಆದ ಭೂಕಂಪನದಿಂದ ಜನ ಭಯಭೀತರಾಗಿದ್ದು ಅಧಿಕಾರಿಗಳು ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ಹುಡುಕಲು ಮುಂದಾಗಿದ್ದಾರೆ ಇನ್ನು ಈ ಭಾಗದಲ್ಲಿ ಲಘು ಭೂಕಂಪನವಾಗಿದ್ದು ಜನರು ಹೆದರಬೇಕಾಗಿಲ್ಲ ಈ ಭಾಗದಲ್ಲಿ ಈ ಹಿಂದೆ 1978ರಲ್ಲಿ ಹಾಗೂ 1985ರಲ್ಲಿಯೂ ಈ ಹಿಂದೆ ಭೂಕಂಪನವಾಗಿತ್ತು ಈ ಭಾಗದ ಭೂಕಂಪನಕ್ಕೆ 3 ರೀತಿಯ ಕಾರಣಗಳನ್ನು ಕಾಣಬಹುದು ಅವುಗಳನ್ನು ಲಿಸ್ಟ್ ಮಾಡಲಾಗುತ್ತಿದೆ ಇವುಗಳ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗುತ್ತದೆ ಜನರು ಹೆದರಬೇಕಾದ ಸ್ಥಿತಿ ಇಲ್ಲ ಭೂಕಂಪನ ಆಗುವ ಮೊದಲು ಆದಾಗ ಏನು ಮಾಡಬೇಕೆಂಬುದು ಜನರಿಗೆ ಮಾಹಿತಿ ನೀಡಬೇಕಾಗಿದೆ ಹಾಗಾಗಿ ಜನರು ಭಯಬೀಳುವ ಅವಶ್ಯಕತೆ ಇಲ್ಲ ಎಂದರು ಕಳೆದ 2 ದಿನಗಳಲ್ಲಿ 3 ಬಾರಿ ಭೂಕಂಪನಗಳು ಆಗಿರುವುದು ಇಲ್ಲಿ ಉಂಟು ಈ 3 ಭೂಕಂಪನಗಳು ಲಘು ಪ್ರಮಾಣದ ಭೂಕಂಪನಗಳು ಆಗಿರೋದ್ರಿಂದ ಮೇಜರ್ ಆಗಿ ಏನೋ ದೊಡ್ಡ ಪ್ರಮಾಣದ ಹಾನಿಯಂತೂ ಉಂಟು ಮಾಡೋದಿಲ್ಲ ಈ ಇಡೀ ಭೂಖಂಡದಲ್ಲಿ ಭೂಕಂಪನಗಳಾಗೋದು ಸರ್ವೇ ಸಾಮಾನ್ಯ ಸೊ ಅದಕ್ಕೆ ಮೊದಲು ಏನಂದರೆ ನಾವು ಜನಗಳಾಗಲಿ ಅಥವಾ ಇದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ ಅದರಲ್ಲಿ ಭೂಕಂಪಕ್ಕೆ ಮೊದಲು ಏನು ಮಾಡಬೇಕು ಭೂಕಂಪನದ ಸಮಯದಲ್ಲಿ ಏನು ಮಾಡಬೇಕು ಭೂಕಂಪ ಆದಾಗ ಏನು ಮಾಡಬೇಕು ಈ ರೀತಿಯೆಲ್ಲ ಗೈಡ್ಲೈನ್ಸ್ಗಳನ್ನು ಅಳವಡಿಸ್ಕೊಂಡು ಅವರು ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಭೂಕಂಪನಕ್ಕಿಂತ ಹಾನಿಯಾಗುವಂಥ ಸಂಭವಗಳನ್ನು ಭಾಳ ಕಡಿಮೆ ಮಾಡಬಹುದು ಕಡಿಮೆ ಮಾಡಿ ಅದರಿಂದ ಜನಗಳು ಮಾತ್ರ ಇದರಿಂದ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ ಇಲ್ಲಿ ಭೂಕಂಪದ ಕಾರಣ ಏನು ಭೂಕಂಪನ ಆಗೋದಕ್ಕೆ ಅದರಲ್ಲಿ ತುಂಬ ಕಾರಣಗಳಿದೆ ಇದರಲ್ಲಿ ನಮಗೆ ಕಂಡುಬರ್ತಾ ಇರುವ ಪ್ರಮುಖ 3 ಕಾರಣಗಳೇನಂದರೆ ಇಂಟ್ರಾಪ್ಲೇಟ್ ಟೆಕ್ಟಾನಿಕ್ಸ್ ಅಥವಾ ನಿಯೋಟೆಕ್ಟಾನಿಕ್ಸ್ ಅಂತ ಹೇಳ್ತೀವಿ ಇನ್ನೊಂದು ಹೈಡ್ರೋಸಿಸ್ಮಿಸಿಟಿ ಅಂತ ಹೇಳ್ತೀವಿ ಮತ್ತು ಸ್ಟ್ರೆಸ್ ಅಡ್ಜಸ್ಟ್ಮೆಂಟ್ ಇನ್ ದಿ ಲೋವರ್ ಇನ್ ದ ಕ್ರಸ್ಟ್ ಅಂತ ಹೇಳ್ಬೋದು ಈ 3 ರೀಸನ್ಗಳಿಂದ ಪ್ರೈಲಿಮಿನರಿಯಾಗಿ ಕಂಡು ಬರ್ತಿದೆ ಸೊ ಈ 3 ರೀಸನ್ಗಳಲ್ಲಿ ಯಾವುದಾದ್ರೂ ಒಂದಿದೆಯಾ ಅಥವಾ 3 ಸೇರಿ ಆಗ್ತಿದೆಯಾ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅದರಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಅದ್ರ ಪ್ರಕಾರ DC ಆಫೀಸ್ನಿಂದ ಏನು ಕ್ರಮ ಕೈಗೊಳ್ಬೇಕು ಅನ್ನೋದು ಅವರು ಕ್ರಮ ಕೈಗೊಳ್ತಾರೆ ಇಲ್ಲ ಇಲ್ಲಿ ಇದಕ್ಕೆ ಮೊದಲು ಭೂಕಂಪಗಳು ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1900 ನಿನ್ನೆ ನನ್ನ ಹೆಸರು ಋತಿಕ್ ಅಂತೇಳಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೆಟ್ಟಿಗೆರೆ ನಾನು 7th ಕ್ಲಾಸ್ ಓದುತ್ತಿದ್ದೇನೆ ನಿನ್ನೆ ನಮ್ಮ ಸ್ಕೂಲಲ್ಲಿ
ಏಳು ಎರಡು ಗಂಟೆ ಎರಡೂವರೆಗೆ ಭೂಕಂಪವಾಯಿತು. ಅದು ನಮ್ಮ ಮೇಲೆ ಬಂದು ಬಿದ್ದೋದಂಗಾಯಿತು. ಎಲ್ಲ ಭಯ ಬಿದ್ದು ಆಚೆ ಹೋದರೆ ನಮ್ಮ ಮಾಸ್ಟರ್ ಧೈರ್ಯ ಮಾಡಿದ್ರು. ಸ್ವಲ್ಪ ತಿದ್ದು ಪೇರೆಂಟ್ಸ್ ಎಲ್ಲ ಬಂದರು, ಸ್ವಲ್ಪ ಎಲ್ಲ ಮಕ್ಕಳನ್ನ ಕೆಲವೊಂದು ಮಕ್ಕಳನ್ನ ಕರ್ಕೊಂಡೋದ್ರು. ನಮ್ಮ ಮತ್ತೆ ಸ್ವಲ್ಪ ತಿದ್ದು ಮನೆಗೆ ಹೋದರೆ ನಮ್ಮಪ್ಪ ನಮ್ಮಮ್ಮ ಅವರೆಲ್ಲ ಈ ಊರು ಬಿಟ್ಬಿಟ್ಟು ಹೊರಟೋಗೋಣ ಬೇರೆ ಊರಿಗೆ ಅಂತ ಎಲ್ಲ ಹೇಳಿ ಮಾತಾಡಿದ್ರು. ನಮ್ಮ ಮಾಸ್ಟರ್ಗೆ ಫೋನ್ ಮಾಡಿದ್ರೆ ನಮ್ಮ ಮಾಸ್ಟರ್ ಧೈರ್ಯ ಕೊಟ್ಟು ಇದು ಮಾಡಿದ್ರು. ಇವತ್ತು ಬಂದರೆ ನಾವು ಭಯ ಆಯಿತು ಸ್ಕೂಲಲ್ಲಿ ಕೂತ್ಕೊಂಡು ಓದ್ಕೊಳಕ್ಕೆ, ಅದಕ್ಕೆ ಆಚೆ ಬಂದು ಪಾಠ ಮಾಡಿಸ್ಕೊಂಡ್ವಿ. ಧನ್ಯವಾದ. ಇನ್ನು ಒಟ್ಟಾರೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಜನರಿಗೆ ಈಗ ಜೀವ ಭಯ ಕಾಡುತ್ತಿದೆ. ಅಧಿಕಾರಿಗಳು ಗ್ರಾಮದ ಜನರಲ್ಲಿ ಆತ್ಮವಿಶ್ವಾಸ ತುಂಬುವುದರ ಜೊತೆಗೆ ಜನರು ಹಳ್ಳಿಯನ್ನು ತೊರೆಯದಂತೆ ನೋಡಿಕೊಳ್ಳಬೇಕಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ತಿಪಟೂರು ನಗರದ ಮಾರನ್ಗೆರೆ ರೈಲ್ವೆ ಕೆಳ ಸೇತುವೆ ನಿರ್ಮಾಣಗೊಂಡು ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೂ ಮುಂಚೆಯೂ ಬಿರುಕು ಬಿಟ್ಟು ಗೋಡೆ ವಾಲುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸೇತುವೆಯ ಗೋಡೆಗಳು ಬಿರುಕು ಬಿಟ್ಟು ವಾಲಿದೆ. ಆದರೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಬಿರುಕು ಬಿಟ್ಟು ವಾಲುತ್ತಿರುವ ಗೋಡೆಯ ಪಕ್ಕದಲ್ಲೇ ಆರ್ಸಿಸಿ ಕಿರುವಾಲು ನಿರ್ಮಾಣ ಮಾಡಿ ತೇಪೆ ಹಾಕಲು ಯತ್ನಿಸುತ್ತಿದ್ದಾರೆ. ಇನ್ನು ತಿಪಟೂರು ರೈಲ್ವೆ ಮಾರ್ಗದಲ್ಲಿ ಪ್ರತಿದಿನ 10 ರೈಲುಗಳು ಸಂಚರಿಸುತ್ತಿವೆ. ಸಣ್ಣ ಪ್ರಮಾಣದ ವ್ಯತ್ಯಾಸವಾದರೂ ಭಾರೀ ಪ್ರಮಾಣದ ಅನಾಹುತ ಸಂಭವಿಸುತ್ತದೆ. ಲಕ್ಷಾಂತರ ಕೋಟಿ ಗಟ್ಟಲೆ ದುಡ್ಡು, ಅದೆಷ್ಟು ಕೋಟಿ ಸುರಿದವರು ಸೆಂಟ್ರಲ್ ಗೌರ್ಮೆಂಟ್ನವರು. ಈ ನನ್ನ ಮಕ್ಕಳು ಮಾಡೋದ್ಬಾರ್ದೆಲ್ಲ ಮಾಡಿ ತಪ್ಪು ಮಾಡಿಬಿಟ್ಟು ಈಗ ಹೊರಗಿನಿಂದ ಸಿಮೆಂಟ್ ಹಾಕ್ಬಿಟ್ಟು ಮುಚ್ಚಿ ಕಣ್ಣೊರೆಸ್ತಾ ಇದ್ದಾರೆ. ಆಮೇಲೆ ಹೊರಗಿನಿಂದ ಪ್ಯಾಕಿಂಗ್ ಕೊಡ್ತಾ ಇದ್ದಾರೆ. ಪ್ಯಾಕಿಂಗ್ ಯಾಕೆ, ಪ್ಯಾಕಿಂಗ್ ಎಷ್ಟು ದಿನ ಇರುತ್ತೆ? ಪ್ಯಾಕಿಂಗ್ ಕೊಟ್ಟು ಜನಗಳಿಗೂ ಮೋಸ, ಸರ್ಕಾರಕ್ಕೂ ಮೋಸ, ಇವೆರಡೂ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಕೂಡಲೇ ತನಿಖೆ ಆಗಬೇಕು, ರೈಲುಗಳೆಲ್ಲ ಸ್ಟಾಪ್ ಆಗಬೇಕು. ಯಾವ ಕಾರಣದ ಮತ್ತೆ ಸಾರ್ವಜನಿಕರೇನ ಇದರಿಂದ ಹಾನಿ ಆದರೆ ಇವರೇ ಕಾಂಟ್ರಾಕ್ಟ್ರೇ ಜವಾಬ್ದಾರರು. ಟ್ರೀಟ್ಮೆಂಟ್ ಮಾಡಿದರೆ ಅದು ಮಾಡಬಾರ್ದು, ಸಾಕೇನಾ? ನೆರೆ ಗುತ್ತಿಗೆ ಆಧಾರದ ಮೇಲೆ ರೈಲ್ವೆ ಇಲಾಖೆಯಿಂದ ಗುತ್ತಿಗೆ ಪಡೆದ ಕಡಪಾ ಮೂಲದ ಜಿಕೆ ಕನ್ಸ್ಟ್ರಕ್ಷನ್ ಕಂಪನಿಯು ಕಾಮಗಾರಿ ನಿರ್ವಹಿಸುತ್ತಿದ್ದರು. ಅಲೆಮಾರಿ ಸಮುದಾಯದೊಂದಿಗೆ ತಹಶೀಲ್ದಾರ್ ತೇಜಸ್ವಿನಿ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪದಡಿಯಲ್ಲಿ ಅವರ ಮೇಲೆ ನಿಂದನೆ ಕೇಸನ್ನು ತುಮಕೂರಿನಲ್ಲಿ ದಾಖಲು ಮಾಡಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ರಿಂದ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ತೇಜಸ್ವಿನಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ, ಅಲೆಮಾರಿ ಸಮುದಾಯದ 17 ಕುಟುಂಬಗಳು ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರು. ಆ ಸ್ಥಳ ಪಟ್ಟಣದ ಹೃದಯ ಭಾಗದಲ್ಲಿದೆ. ಆ ಪ್ರದೇಶವನ್ನು ಮಂಜೂರು ಮಾಡುವ ಅಧಿಕಾರ ಇಲ್ಲವಾದ ಕಾರಣ ಅವರಿಗೆ ದಬ್ಬೆಗಟ್ಟ ಸರ್ವೆ ನಂಬರ್ 122 2 ಎಕರೆ 20 ಕುಂಟೆ ಪ್ರದೇಶದಲ್ಲಿ 20x30 ಅಳತೆಯ 39 ನಿವೇಶನಗಳನ್ನು ಸಿದ್ಧಪಡಿಸಲಾಯಿತು. 39 ನಿವೇಶನಗಳ ಪೈಕಿ 17 ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರವನ್ನು ನೀಡಲಾಗಿದ್ದು, ಉಳಿದ 22 ನಿವೇಶನಗಳನ್ನು ಫಲಾಪೇಕ್ಷಿಗಳಿಗೆ ಹಂಚಿಕೆ ಮಾಡಲು ಮೀಸಲಿರಿಸಿದ್ದೇನೆ ಎಂದರು. ಮನೆ ಸ್ಯಾಂಕ್ಷನ್ ಆಗಿದೆ, ದಯವಿಟ್ಟು ಈ ತರ ಎಲ್ಲ ನಮ್ಗೆ ಇದು ಮಾಡಬೇಡಿ. ಮನೆ ಸ್ಯಾಂಕ್ಷನ್ ಆಗಿದ್ಮೇಲೆ ನೀವು ಹೋಗ್ತೀವಿ ಅಂತ ಹೇಳಿದ್ರೆ ಹೋಗಿ ಅಂದ್ರೆ ಅದ್ ಎಲ್ಲಿಂದ ಇನ್ಫಾರ್ಮೇಶನ್ ಅವ್ರಿಗೆ ಯಾರಿಗೆ ಹೇಳ್ಕೊಡ್ತಾರೋ ಗೊತ್ತಿಲ್ಲ ನಮ್ಗೆ. ಮನೆ ಕಟ್ಲಿ ಒಂದ್ ವರ್ಷ ಆದ್ಮೇಲೆ ಖಾಲಿ ಮಾಡ್ತೀವಿ ಅಂತ. ಗುಂಟೊಪ್ಪಿಂದ ಸಿಟಿ ಸೆಂಟರ್ ಆಯ್ತಲ್ಲ, ಅದಕ್ಕೆ ಇಲ್ಲ ಆ ತರ ಆಗಲ್ಲ. ನೀವು ಫಸ್ಟ್ ಆಫ್ ಆಲ್ ಗುಂಟೊಪ್ಪಲ್ಲಿ ಇರೋದೇ ತಪ್ಪು. ಮನೇನು ಸ್ಯಾಂಕ್ಷನ್ ಆಯ್ತು, ಸೈಟು ಸ್ಯಾಂಕ್ಷನ್ ಆಯ್ತು. ನಿಮ್ ಪದೇ ಪದೇ ನಾವು ಹೇಳ್ತಾ ಇದ್ವಿ, ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಖಾಲಿ ಮಾಡಿ ಅಂತ ಹೇಳ್ತಿದ್ದೀವಿ ಹೇಳ್ತೀವಿ. ಇಲ್ಲ ನನಗೆ ಆಗಲ್ಲ, ನನಗೆ 3 ದಿನ ಬೇಕು ಟೈಮ್ ಅಂತ ಹೇಳ್ತಾರೆ. ಟೈಮ್ ಕೊಟ್ಬಿಟ್ಟು ಬಂದು 3 ದಿನ ಆದ್ಮೇಲೆ ನಾವು ಮತ್ತೆ ಚೀಫ್ ಆಫೀಸರ್ ಕಳಿಸಿದ್ರೆ ಅವ್ರಿಗೆ ಬೈಕ್ ಕಳಿಸ್ತಾರೆ, ನಮ್ಮ ಮನೆ ಕಟ್ಕೊಟ್ಮೇಲೆ ಖಾಲಿ ಮಾಡಿ. ಅವಾಗ ಅವ್ರು ಏನು ಮಾಡ್ತಾರೆ, ಚೀಫ್ ಆಫೀಸರ್ ನಿಮಗೆ ತಹಸೀಲ್ದಾರ್ ಹತ್ರ ಹೋಗಿ ಎಲ್ಲ ಸೀದಾ ಬಂದು ನನ್ನ ತಾಲೂಕು ಚೇಂಬರ್ ಒಳಗೆ ಧರಣಿ ಕೂರ್ತಾರೆ. ನಾವು ಧರಣಿ ಕುತ್ಕೊಳ್ಳೋದು ಕುತ್ಕೊಳ್ಳಿ, ಒಂದು ಸಭ್ಯತೆ ಇರಬೇಕು. ಅಲ್ಲದೆ ಈ ಜನರಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ 11 ಫಲಾನುಭವಿಗಳಿಗೆ ವಸತಿ ನಿರ್ಮಿಸಿಕೊಡಲು ಕೂಡ ಆದೇಶ ಪತ್ರ ನೀಡಲಾಗಿದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದಾಗಿ ಆ ಗುಂಡು ತೋಪು ಪ್ರದೇಶದ ತಗ್ಗು ಪ್ರದೇಶ ಇದ್ದ ಕಾರಣ ನೀರು ನಿಂತು ಗುಡಿಸಲುಗಳಿಗೆ ಹೋದ ಪರಿಣಾಮ ಇವರಿಗೆ ಇಲ್ಲಿರುವ ಸ್ತ್ರೀಶಕ್ತಿ ಭವನದಲ್ಲಿ ತಾತ್ಕಾಲಿಕವಾಗಿ ಗಂಜಿ ಕೇಂದ್ರ ತೆರೆದು ಅವರಿಗೆ ವಾಸಿಸಲು ಅವಕಾಶ ಮಾಡಲಾಗಿತ್ತು. ಆದರೆ ಅಲೆಮಾರಿ ಕುಟುಂಬಗಳು ಈ ಭವನಕ್ಕೆ ಕುರಿ ಮೇಕೆ ಕೋಳಿ ಎಲ್ಲವನ್ನೂ ತಂದರು. ಅವಕಾಶ ಇಲ್ಲ ಎಂದು ಹೇಳಿದರೂ ಸಹ ಒಂದು ವಾರದ ಮಟ್ಟಿಗೆ ಅವಕಾಶ ಕೊಡಿ ಎಂದರು. ಆಮೇಲೆ ಕುರಿ ತಗೊಂಡ್ಬರ್ತಾರೆ ಅಲ್ಲಿಗೆ, ಕುರಿ ಇದೆ, ಫೋಟೋಸ್ ಇದೆ, ಕುರಿ ಇದೆ, ಮೇಕೆ ಇದೆ, ಕೋಳಿ ತರ್ತಾರೆ, ಎಲ್ಲ ತರ್ತಾರೆ, ನಿಲ್ಲಿಸ್ತಾರೆ. ನಾ ಹೇಳಿ ಇದೆಲ್ಲ ಪರ್ಮನೆಂಟ್ ನಿಮಗಷ್ಟೇ ಕೊಟ್ಟಿರೋದು, ನಿಮ್ದು ಏನಿದೆ ಬೇಕಾದ್ರೆ ಪರ್ಯಾಯ ವ್ಯವಸ್ಥೆ ಅಲ್ಲೇ ಇರಲಿ. ಅವರು ಅಲ್ಲೊಂದು 1-3 ಜನ ಹೋಗಿ ಬಂದು ನೋಡ್ಕೊಂಡು
ಚೀಫ್ ಆಫೀಸರ್ ಹೋಗ್ತಾರೆ, ಸಮಾಜ ಕಲ್ಯಾಣ ಇಲಾಖೆಯವ್ರು ಹೋಗ್ತಾರೆ, ನಾನು ಶಿವಪ್ಪ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವ್ನು ಕರ್ಕೊಂಡು ಹೋಗಿ ಹೇಳ್ತೀನಿ ಖಾಲಿ ಮಾಡಿ ಸ್ತ್ರೀ ಶಕ್ತಿ ಭವನ, ನಾವು ಎಷ್ಟು ದಿವಸ ಕೊಡಕ್ಕಾಗತ್ತೆ ನಿಮಗೆ ಕೊಟ್ಟರೆ. ಮಳೆ ನಿಂತ ಮೇಲೆ ಅವರನ್ನು ಅವರಿದ್ದ ಸ್ಥಳಕ್ಕೆ ಸ್ಥಳಾಂತರ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದರು. ಅವರ್ಯಾರೂ ಶ್ರೀಶಕ್ತಿ ಭವನವನ್ನು ಬಿಟ್ಟು ಹೋಗಲು ತಯಾರಿರಲಿಲ್ಲ. ಇದಕ್ಕೆ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ನಾನು ಭೇಟಿ ನೀಡಿ ಸ್ಥಳಾಂತರ ಕಡ್ಡಾಯವಾಗಿ ಮಾಡಬೇಕು. ನಿಮಗೆ ಈ ರೀತಿ ನೀಡಿದರೆ ಬೇರೆಯವರು ಕೂಡ ನಮಗೆ ಕೊಡಿ ಎಂದು ಕೇಳುತ್ತಾರೆ, ಸಾಧ್ಯವಿಲ್ಲ ಎಂದು ಹೇಳಿದೆವು. ಈಗಾಗಲೇ ಇವರುಗಳಿಗೆ ಪಡಿತರ ಆಧಾರ್ ಕಾರ್ಡ್, ವೋಟರ್ ಐಡಿ, ಪಿಂಚಣಿ ವ್ಯವಸ್ಥೆ ಹಾಗೂ ನಿವೇಶನ ಮತ್ತು ಮನೆ ಕಟ್ಟಿಕೊಳ್ಳುವುದು ಕೂಡ ಅವಕಾಶ ಎಲ್ಲಾ ಸೌಲಭ್ಯಗಳನ್ನು ನೀಡಿದ್ದೇವೆ. ಅಲೆಮಾರಿ ಕುಟುಂಬದ ವೆಂಕಟೇಶಯ್ಯ ಎಂಬುವರ ಮಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳನ್ನು ಮದುವೆಯಾಗಿರುವ ಕಾರಣ ಆಕೆಗೆ ಅಲೆಮಾರಿ ಸಮುದಾಯದ ಸಿಗಬೇಕಾದ ಸೌಲಭ್ಯ ಸಿಗಲು ಸಾಧ್ಯವಿಲ್ಲ. ಹೀಗಾಗಿ ಕಾನೂನು ಮೀರಿ ಇವರಿಗೆ ಸೌಲಭ್ಯ ಕೊಡಲು ನನ್ನಿಂದ ಸಾಧ್ಯವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕೆಸಿಎಸ್ಆರ್ ಆಕ್ಟ್ ಪ್ರಕಾರ ಯಾವುದೇ ನನ್ನ ಪರವಾದ ಅಂತ ಹೇಳಿಕೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ಆದರೆ ನೀವು ಕೇಳಿದ್ದಕ್ಕಾಗಿ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋ ಹಾಗೂ ಫೋಟೋ ತೆಗೆಯಲು ಅವಕಾಶವನ್ನು ನಿರಾಕರಿಸಿದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಗ್ರಾಮ ಪಂಚಾಯಿತಿಯಲ್ಲಿನ ದುರಾಡಳಿತ, ಭ್ರಷ್ಟಾಚಾರ ಹಾಗೂ ಅಧ್ಯಕ್ಷತೆ ಪತಿಯ ದರ್ಬಾರನ ವಿರೋಧಿಸಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯನ್ನ ಸರ್ವ ಸದಸ್ಯರು ಬಹಿಷ್ಕಾರ ಹಾಕಿ ರದ್ದುಗೊಳಿಸಿರುವ ಘಟನೆ ವರದಿಯಾಗಿದೆ. ಈವರೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಚಿನ್ನಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗುರುವಾರ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ 2-3 ತಿಂಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಜನಸಾಮಾನ್ಯರ ಯಾವುದೇ ಕೆಲಸ ನಡೆಯದಿರುವ ಬಗ್ಗೆ ಮತ್ತು ಭ್ರಷ್ಟಾಚಾರ ತಾಂಡವವಾಡುತ್ತಿರುವ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ಸಭೆಯಲ್ಲಿ ಭಾಗಿಯಾಗದೆ ಹೊರಗುಳಿದರು. ಇದರಿಂದ ಸಭೆ ರದ್ದಾಯಿತು. ನನ್ನ ಹೆಸರು ರಾಮಚಂದ್ರ ಅಂತ, ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು. ಈಗ ಇವತ್ತು ಏನು ಕೋರಂ ಇಲ್ಲದೇ ಸಭೆ ರದ್ದಾಗಿದೆ, ಬಹಿಷ್ಕಾರ ಆಗಿದೆ, ಸಭೆ ಬಹಿಷ್ಕಾರ ಆಗಿದೆ. ಇದ್ರ ಮತ್ತೆ 15 ಫೈನಾನ್ಸು 15ನೇ ಹಣಕಾಸಿನ ಯೋಜನೆಯಲ್ಲಿ ಏನು ಅನುದಾನ ಬರಬೇಕಾಗಿತ್ತು, ಆಕ್ಷನ್ ಪ್ಲಾನ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು 3 ತಿಂಗಳಿಂದನೂ ಹೇಳ್ಕೊಂಡೇ ಬಂದಿದ್ದಾರೆ. ಅದು ಯಾವುದು ಇದುವರೆಗೂ ಕಾರ್ಯಗತ ಆಗಿಲ್ಲ. ಮತ್ತು ಮೆಟೀರಿಯಲ್ ಅಮೌಂಟ್ ಎಲ್ಲ ಬಂದು ಇದಾಗಿದೆ. ಸಾರ್ವಜನಿಕರಿಗೆ ಏನು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅವ್ರಿಗೆ ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ. ಪಿ ಡಿ ಓ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ. ಅದ್ರ ಬಗ್ಗೆ ನಮ್ಮ ಎಲ್ಲ ಸರ್ವ ಸದಸ್ಯರನ್ನು ಎಲ್ಲ ಇದು ಮಾಡ್ಕೊಂಡು ಇವತ್ತೇನು ಸಭೆಯನ್ನು ರದ್ದು ಮಾಡಿದ್ದೀವಿ, ಬಹಿಷ್ಕಾರ ಮಾಡಿದ್ದೀವಿ ಸಭೆನ. ಇದ್ರ ಮತ್ತೆ ಏನು ಅಧ್ಯಕ್ಷ ಇದ್ದಾರಲ್ಲ, ಅವರ ಪತಿಯವರ ಎಲ್ಲ ಒಂದು ದುರಾಡಳಿತದಿಂದ ಎಲ್ಲ ಜನಗಳಿಗೆ ಏನಿವತ್ತು ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಬಹಿಷ್ಕಾರ ಹಾಕಿರೋ ಒಂದು ಇದರಿಂದ ಎಲ್ಲ ತಾಲೂಕು ಪಂಚಾಯಿತಿ ಇಒ ಮತ್ತು ಸಿ ಎಸ್ ಅವ್ರಿಗೆ ನಾವು ಒತ್ತಾಯ ಮಾಡೋದಿಷ್ಟೇ. ಗ್ರಾಮ ಪಂಚಾಯಿತಿಲಿ ದುರಾಡಳಿತ ಮತ್ತು ಲಂಚಾವತಾರ ಏನು ತಾಂಡವ ಆಡ್ತಿದೆ. ಒಂದು 15ನೇ ಹಣಕಾಸಿನ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ಗೂ ಅದಕ್ಕೆ ಇಷ್ಟು ಅಂತ ಹಣ ಬಿಡುಗಡೆ ಹಣ ಕೊಟ್ಟಾಗ ಸದಸ್ಯರು ಮಾತ್ರ ಅದನ್ನು ಅಪ್ರೂವಲ್ ಮಾಡ್ತಾರೆ ಅಂತ ಒಂದು ಅದೊಂದು ಆರೋಪ ಇದೆ. ವಿತ್ ರೆಕಾರ್ಡ್ ಸಮೇತ ನಮ್ಮ ಹತ್ರ ಇದೆ. ಅದು ಅಮೌಂಟ್ ಕೇಳ್ತಾರೆ ತಾಲೂಕು ಪಂಚಾಯಿತಿಲಿ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅದು ಒಂದು. ಮತ್ತು ಏನು ಇಲ್ಲಿ ನೀಲಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ 1.5 ತಿಂಗಳಾಗಿದೆ ಅಂತೆ. ಅದನ್ನು ಯಾರೂ ತಲೆಗೆ ಹಾಕಂತಿಲ್ಲ. ಅಧ್ಯಕ್ಷ ಇರ್ಬೋದು, ಪಿ ಡಿ ಒ ಇರ್ಬೋದು, ಯಾರೂ ತಲೆಗೆ ಹಾಕಂತಿಲ್ಲ. ಹಂಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಿಳೆಯಾಗಿದ್ದು ಅವರ ಪತಿ ಪಂಚಾಯಿತಿಯಲ್ಲಿ ಕುಳಿತು ದರ್ಬಾರ್ ನಡೆಸುವುದು ನಡೆದಿತ್ತು. ಪಿ ಡಿ ಒ ದೊರೆಸ್ವಾಮಿ ಎಂಬುವವರು ಅವರ ಜೊತೆ ಶಾಮೀಲಾಗಿ ಸಣ್ಣ ಕೆಲಸಕ್ಕೂ ಲಂಚ ನೀಡಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ಲಂಚ ನೀಡದ ಕಾರಣ ನರೇಗಾ ಕಾಮಗಾರಿಗಳಿಗೆ ಕೂಲಿ ಹಣ ಸಂದಾಯ ಮಾಡುತ್ತಿಲ್ಲ, 15ನೇ ಹಣಕಾಸು ಯೋಜನೆಯಡಿ ಕಾಮಗಾರಿ ಮಾಡಲು ಹಣದ ಬೇಡಿಕೆ ಇಡುತ್ತಿದ್ದಾರೆ ಎಂದು ಸದಸ್ಯರು ಆರೋಪಿಸಿದರು. ಪಂಜಾಕ್ಷಿ ದಾಸೇಗೌಡ, ನೀರ್ಕಲ್ಲು ಕ್ಷೇತ್ರ, ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ. ಇಲ್ಲಿ ಏನು ಇವತ್ತು ಸಾಮಾನ್ಯ ಸಭೆ ಅಂತ ಕರೆದಿದ್ದಾಗ ನಮ್ಮಲ್ಲಿರೋ 18 ಜನ ಸದಸ್ಯರಿಗೂ ಅಧ್ಯಕ್ಷರಾಗಲಿ ಪಿ ಡಿ ಓ ಆಗಲಿ ಯಾವುದೇ ರೀತಿ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕೆ ಸಭೆನ ಬಹಿಷ್ಕಾರ ಮಾಡಿದ್ದೀವಿ. ಇವತ್ತು
ಮತ್ತು ಈ ಏನದು ಮಹಾತ್ಮ ಗಾಂಧಿ NREG ಅಲ್ಲ NREG ಕೆಲಸಗಳಲ್ಲಿ ಕೆಲಸಗಳಾಗಿ ಸುಮಾರು 6 ತಿಂಗಳು ವರ್ಷಗಳೇ ಕಳೆದ್ರೂ ಸಾರ್ವಜನಿಕರಿಗೆ ಯಾವುದೇ ಥರದ ಹಣ ಸಂದಾಯ ಆಗಿರೋದಿಲ್ಲ ಮತ್ತು 15 ಫೈನಾನ್ಸ್ ಅಮೌಂಟು ಮತ್ತು ಆಕ್ಷನ್ ಪ್ಲಾನ್ ಮಾಡಿಲ್ಲ ಮತ್ತು ಯಾವುದೇ ರೀತಿ ಸಾರ್ವಜನಿಕರಿಗೆ ಚೆಕ್ಕು ಬೇಕು ಅಂದರೆ ಅವ್ರ ಮನೆಗಳ ಹತ್ರ ಕರೆಸ್ಕೋತಾರೆ ಸೈನ್ ಮಾಡೋದಕ್ಕೆ ಎಲ್ಲನೂ ನನ್ನ ಹೆಸರು ಹನುಮಂತರಾಯಪ್ಪ ಅಂತೇಳಿ ನೀರ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರು ಚಿನ್ನಹಳ್ಳಿ ಗ್ರಾಮ ಪಂಚಾಯತಿ ಇಲ್ಲಿ ಏನು 18 ಜನ ಸದಸ್ಯರಿದ್ದೀವಿ 18 ಜನ ಸದಸ್ಯರು ಸಹನ ಈ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಕೆಲಸಗಳನ್ನು ಆಗಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಇವತ್ತು ನಾವು ಈ ಒಂದು ಸಭೆನ ಬಹಿಷ್ಕಾರ ಮಾಡಿದ್ದೀವಿ ಬಹಿಷ್ಕಾರ ಕಾರಣಗಳು ಅಂತಂದ್ರೆ ಇರ್ತಕ್ಕ ಅಧ್ಯಕ್ಷ ಆಗ್ಬೋದು PDO ಆಗ್ಬೋದು ಸರಿಯಾಗಿ ಸ್ಪಂದಿಸ್ತಕ್ಕಂಥ ಇಲ್ಲ ಯಾರಿಗೂ ಯಾವ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನಾವು ಬಹಿಷ್ಕಾರ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಇವು ಆಗ್ಬೋದು CEO ಆಗ್ಬೋದು ಮೇಲಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿ ಇಲ್ಲಿ ಏನು ನಡೀತಾ ಐತೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನಮಗೆ ಸರಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಪಂಚಾಯತಿನಲ್ಲಿ ಸಾಮಾನ್ಯ ಜನಗಳಿಗೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಚಿನ್ನೇನಹಳ್ಳಿ PDO ದೊರೆಸ್ವಾಮಿ ಮಾತನಾಡಿ ನಾನು ಪಂಚಾಯತಿಗೆ PDO ಆಗಿ ಬಂದು 3 ತಿಂಗಳಷ್ಟೇ ಆಗಿದೆ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ ಎಂದು ಸದಸ್ಯರು ಸಾಮಾನ್ಯ ಸಭೆ ಬಹಿಷ್ಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಮಗಾರಿಗಳು ನಡೆಯುವಂತೆ ನೋಡಿಕೊಳ್ಳುತ್ತೇವೆ ಸರ್ ನಾನು ಚಿನ್ನೇನಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದು 3 ತಿಂಗಳಾಯಿತು ಈ 3 ತಿಂಗಳಲ್ಲಿ ನಾನು ಮೊದಲನೇ ಸಭೆ ಮಾಡಿದೆ ಎರಡನೇ ಸಭೆ ಮಾಡುವಷ್ಟರಲ್ಲಿ ಕಂಟಿನ್ಯೂಸ್ ಆಗಿ ಮಾಡುವಷ್ಟರಲ್ಲಿ ಎಲೆಕ್ಷನ್ ಕೋಡ್ ಆಫ್ ಕಂಟ್ಯಾಕ್ಟ್ ಜಾರಿ ಆಯಿತು ಹಂಗಾಗಿ ಮಧ್ಯದಲ್ಲೇ ಒಂದು ತಿಂಗಳು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಇದು ಎರಡನೇ ಮೀಟಿಂಗ್ ಕರೆದು ಈಗ MGNREG ಯೋಜನೆ ಬಗ್ಗೆ ನಾವು ಕ್ರಿಯೋಜನೆ ಮಾಡಿ ಅದರನ್ನು ಆಕ್ಷನ್ ಪ್ಲ್ಯಾನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬೇಕಾಗಿದೆ ಮೊದಲು ಜಿಲ್ಲಾ ಪಂಚಾಯತಿನಲ್ಲೇ ಅನುಮೋದನೆ ಆಗ್ತಾಯಿತ್ತು ಈಗ ಜಿಲ್ಲಾ ಪಂಚಾಯತಿನಲ್ಲಿ ಅನುಮೋದನೆ ಆಗಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಬೇಕಾಗಿರೋದ್ರಿಂದ ಅತಿ ತುರ್ತಾಗಿ ನಾವು ವಾರ್ಡ್ ಸಭೆ ಗ್ರಾಮ ಸಭೆ ಅವುಗಳೆಲ್ಲ ಮಾಡಬೇಕಾಗಿದೆ ಈಗ ಹಾಗಾಗಿ ನಾನು ಸಾಮಾನ್ಯ ಸಭೆ ಕರೆದೆ ಸಾಮಾನ್ಯ ಸಭೆಯಲ್ಲೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂದ್ಬಿಟ್ಟು ನಮ್ಮ ಮಾನ್ಯ ಸದಸ್ಯರೆಲ್ಲ ಬಹಿಷ್ಕಾರ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳದ ಬಗ್ಗೆ ಮಾಡಿಸೋದಕ್ಕೆ ನಾವು ಎಲ್ಲ ತಯಾರಿ ಮಾಡಿಕೊಂಡು ಮಾಡಿಸ್ತೀವಿ ಅನ್ನೋ ಒಂದು ಮಾತನ್ನು ನಮ್ಮ ಮುಂದೆ ಪ್ರಸ್ತುತ NREG ಕಾಮಗಾರಿ ಈಗೆಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿರೋದ್ರಿಂದ ನಾವು ಕೆಲಸ ಕಾರ್ಯಗಳನ್ನ ಕೆಲಸ ಕಾರ್ಯಗಳನ್ನ ನಾವು ಅದನ್ನು ನೋಡಬೇಕಲ್ವಾ ಸ್ಪಾಟ್ ಇನ್ಸ್ಪೆಕ್ಷನ್ಗಳು ಮಾಡಬೇಕು ಈಗೆಲ್ಲ ಕೆರೆ ತುಂಬಿರೋದ್ರಿಂದ ಕಟ್ಟೆಗಳೆಲ್ಲ ತುಂಬಿರೋದ್ರಿಂದ ಕೆಲಸ ಅಲ್ಲಿ ನೋಡಿ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲ ಮಹಿಳಾ ಸದಸ್ಯ ವನಜಾಕ್ಷಿ ದಾಸೇಗೌಡ ಮಾತನಾಡಿ ಅಧ್ಯಕ್ಷೆ ನಾಗಲಕ್ಷ್ಮಮ್ಮ ಪತಿ ಹನುಮಂತರಾಜು ಎಂಬುವವರು ಪಂಚಾಯಿತಿಯಲ್ಲಿ ಕುಳಿತು ದರ್ಬಾರ್ ನಡೆಸುತ್ತಿದ್ದಾರೆ ಸದಸ್ಯರು ಏನಾದರೂ ಪ್ರಶ್ನೆ ಮಾಡಿದರೆ ಪತ್ನಿ ಬದಲಾಗಿ ಪ್ರತಿಯೊಂದಕ್ಕೂ ಇವರೇ ಉತ್ತರಿಸುವುದಲ್ಲದೆ ಎಲ್ಲಾ ನಿರ್ಣಯಗಳನ್ನು ಅವರೇ ಕೈಗೊಳ್ಳುತ್ತಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ಹನುಮಂತರಾಯಪ್ಪ ಸೌಮ್ಯ ನಾಗಿ ಪುಟ್ಟಮ್ಮ ಸತೀಶ್ ಲಕ್ಷ್ಮೀದೇವಮ್ಮ ಸಾಕಮ್ಮ ಹಾಗೂ ಕಾಂಗ್ರೆಸ್ ಮುಖಂಡ ರಘುಪತಿ ಹಾಜರಿದ್ದರು ಸಿರಾಜ್ ಅಹಮದ್ ಅಮೋಕ್ ಟಿವಿ ಮಧುಗಿರಿ ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ಕರ್ನಾಟಕ ರೈತ ಸಂಘದ ವತಿಯಿಂದ 15ನೇ ವರ್ಷದ ವಿಶ್ವ ರೈತ ದಿನಾಚರಣೆಯನ್ನ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ನಂತರ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿ ರೈತ ಅಭಿವೃದ್ಧಿಯಾಗಬೇಕಾದರೆ ಹೋರಾಟ ಬಹಳ ಮುಖ್ಯ ಹಾಗಾಗಿ ಈ ಹಿಂದೆ ಹಲವಾರು ಹೋರಾಟಗಳಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಸಂಘವು ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಸತ್ಯಾಗ್ರಹಗಳನ್ನ ಮಾಡುತ್ತಾ ಬಂದಿದ್ದು ದೇಶದ ಬೆನ್ನೆಲುಬಾದ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾದರೆ ನಮ್ಮ ಕರ್ನಾಟಕ ರೈತ ಸಂಘ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದು ಆಶ್ವಾಸನೆ ನೀಡಿದರು ಸಾಕಾಗಲ್ಲ ಈ ಸರಿಗೆ ಚಿಕ್ಕದಾಗಿ ಮಾಡೋಣ ಏನೋ ಮಳೆ ಮಾಡ್ತಾ ಇದೆ ಚಿಕ್ಕದಾಗಿ ಆ ಟೈಪ್ ಏನು ಏನು ಕೊರೋನಾ ನಮ್ಮ ತಾಲೂಕಲ್ಲಿ ಒಬ್ಬರು ಆಗಿದ್ದಾರೆ ನೋಡ್ತಾ ಇದ್ದೀವಿ ಅಂತ ಸಮಯದಲ್ಲಿ ನಮ್ಮ ಕಾರ್ಯಕ್ರಮ ನಿಂತೋದ್ರೆ ಸರಿಯಾಗುತ್ತ ಚಿಕ್ಕದಾಗಿ ಮಾಡೋಣ ಅಂತ ಚಿಕ್ಕದಾಗಿ ಮಾಡಿದರೆ ನನಗೆ ಈ ಕಾರ್ಯಕ್ರಮ ನಮಗೆ ಹೆಚ್ಚಾಗಿ ನನಗೆ ಇಷ್ಟ ಇತ್ತು ಇಂಥ ಕಾರ್ಯಕ್ರಮ ಮಾಡಿದ್ರೆ ನಮಗೆ ತುಂಬ ನಂಬುತ್ತಾನೆ ಇಂಥ ಕಾರ್ಯಕ್ರಮ ಯಾಕಪ್ಪ ಮಾಡಿದ್ದೀನಿ ಅಂತಂದ್ರೆ
ರಾಜ್ಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಉಟ್ಕೊಂಡಿದ್ದರು. ರಾಜ್ಯ ಮಟ್ಟದಲ್ಲಿ ಯಾರು ಮತ್ತೆ ಫಸ್ಟ್ ತಾಲೂಕಿನಲ್ಲಿ ನಮ್ಮ ರೈತ ದಿನಾಚರಣೆ ಇತ್ತು. ಆನಂತರ ಅವರು ಕೃಷ್ಣ ನಾವೆಲ್ಲ ಒಂದು ಚರ್ಚೆ ಮಾಡಿದಾಗ ಎಲ್ಲಿಗೆ ಒಂದ್ಸಲಿ ಹೋಗಿ ಅಲ್ಲಿಂದ ಯಾರು ಕಿಸಾನ್ ರೈತರು ಮಾಡ್ತಾ ಇದ್ರೆ ನಾವು ಯಾಕೆ ಮಾಡ್ಬಾರ್ದು ಅಂತೇಳಿ ನಮ್ಮ ಕೃಷ್ಣ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ತಾಲೂಕಿನ ಅಧ್ಯಕ್ಷರಿಗೆ ಎಲ್ಲ ಚರ್ಚೆ ಮಾಡಿ ರೈತರ ದಿನಾಚರಣೆಯನ್ನು ಎಲ್ಲರಿಗೂ ದಿನಾಚರಣೆ ಇದೆಯಲ್ಲಪ್ಪ ದೇಶಕ್ಕೆ ಊಟ ಕೊಡೋರಿಗೆ ರೈತ ದಿನಾಚರಣೆ ಇರುವಲ್ಲ ಅಂತೇಳಿ ಒಂದು ಚರ್ಚೆ ಮಾಡಿ ಪ್ರಾರಂಭ ಮಾಡಿದ್ದಕ್ಕೆ ನಮ್ಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. 15 ವರ್ಷ ನಾವು ಇಲ್ಲಿ ನಡ್ಕೊಂಡು ಬಂದಿದ್ದಕ್ಕೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಶ್ವತ ಹೋರಾಟ ಸಮಿತಿ ಅಧ್ಯಕ್ಷ ಅಂಜನೇಯ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಗಲಗುರ್ಕಿ ಚಲಪತಿ, ಸಾಮಾಜಿಕ ಹೋರಾಟಗಾರ್ತಿ ಕಲ್ಪನಾ ಶಿವಣ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟರಾಮಯ್ಯ ಇತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.